ಲೋಕಸಭೆ ಚುನಾವಣೆಯವರೆಗೂ ಕೂಡ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಈಗ ಸಿದ್ದರಾಮಯ್ಯನವರ ಮನೆ ಮುಂದೆ ಸಂಭ್ರಮ ಆಚರಣೆ ಸಿಎಂ ಘೋಷಣೆಗೂ ಮುನ್ನ ಸಂಭ್ರಮ ಆಚರಣೆ ಮುಗಿಲು ಮುಟ್ಟಿದೆ ಸಿದ್ದರಾಮಯ್ಯನವರ ಫ್ಲೆಕ್ಸ್ಗೆ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಮನೆ ಮುಂದೆ ರಾರಾಜಿಸ್ತಾ ಇದ್ದಾವೆ ಬ್ಯಾನರ್ಗಳು ಸಿದ್ದರಾಮಯ್ಯನವರ ಮನೆ ಮುಂದೆ ಸಂಭ್ರಮವು ಸಂಭ್ರಮ ಅವರ ಅಭಿಮಾನಿಗಳು ಕಾರ್ಯಕರ್ತರೆಲ್ಲ ಎಲ್ಲ ಬಂದು ಈಗ ಸಿಎಂ ಘೋಷಣೆಗೂ ಮುನ್ನವೇ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರ ಫ್ಲೆಕ್ಸ್ಗೆ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ಇದು ಸಿದ್ದರಾಮಯ್ಯವರ ನಿವಾಸದ ಮುಂದೆ ಇರುವಂತಹ ದೃಶ್ಯ ರಿಸಲ್ಟ್ ಬಂದ ದಿನವೇ ಅವರ ಮನೆ ಮುಂದೆ ಒಂದು ಫ್ಲೆಕ್ಸ್ ಅನ್ನು ಹಾಕಿದ್ದು ಈಗಲೂ ಕೂಡ ಮುಂದೆ ಕಾಣುತ್ತೆ ಅದರಲ್ಲಿ ಹಾಕಿದ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವ ಆಗ್ತಿರುವಂತಹ ಸಿದ್ದರಾಮಯ್ಯವರಿಗೆ ಶುಭಾಶಯಗಳು ಅಂತ ಹೇಳಿ ಪವಿತ್ರ ಈಗ ಆ ಸಂಭ್ರಮಾಚರಣೆಗಂತೂ ಯಾವ ಬಾರ್ಡರ್ ಕೂಡ ಇಲ್ಲ ಅಂತ ಕಾಣಿಸುತ್ತೆ ಆ ಮಟ್ಟದಲ್ಲಿ ಈಗ ಸೇರ್ಕೊಳ್ತಾ ಇದ್ದಾರ ಅಂತ ಅವರ ನಿವಾಸದ ಎದುರು ಹೌದು ಇನ್ನೂ ಕೂಡ ಘೋಷಣೆ ಆಗಿಲ್ಲ ಆದ್ರೆ ಇವರ ಸಂಭ್ರಮ ಅವರ ಬೆಂಬಲಿಗರ ಸಂಭ್ರಮ ದೂರದ ಊರುಗಳಿಂದ ಬಂದಿರುವಂತವರು ಇದ್ದಾರೆ ಕೆಲವರು ರಾಣೆಬೆನ್ನೂರಿಂದ ಬಂದವರು ವರುಣಾದಿಂದ ಬಂದವರು ಜೇವರ್ಗಿಯಿಂದ ಬಂದವರು ಸಾಕಷ್ಟು ಜನ ಬೆಂಬಲಿಗರು ಸೇರಿದ್ದಾರೆ ಈಗಾಗಲೇ ನೀವು ನಿವಾಸದ ಮುಂಭಾಗ ಕೂಡ ನೋಡಬಹುದು ಸೊ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಬೆಂಗಳೂರಿನ ನಿವಾಸದ ಮುಂಭಾಗ ಪೊಲೀಸರ ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿದೆ ಇನ್ನು ಅರುಣ್ ಈಗಾಗಲೇ ಅವರ ಬ್ಯಾನರ್ಗಳು ನೋಡ್ತಾ ಇರಬಹುದು ನೀವು ಸಿದ್ದರಾಮಯ್ಯನವರ ಮನೆಯ ಸುತ್ತಲೂ ಕೂಡ ಬ್ಯಾನರ್ಗಳು ರಾರಾಜಿಸ್ತಾ ಇದೆ ಅದಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಿ ಸಂಭ್ರಮ ಪಟ್ಟರು ಅವರ ಬೆಂಬಲಿಗರು ಈಗಾಗಲೇ ಎರಡನೆಯ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇರುವಂತಹ ಸಿದ್ದರಾಮಯ್ಯನವರಿಗೆ

ಸ್ವಂತ ಹೋಗಿ ರಾಜ್ಯ ಸುತ್ತಾಗಿ ಮಾಡ್ತಾ ಇರ್ತೀವಿ ಸಿದ್ದರಾಮಯ್ಯ ಸಾವಿರ ಇದು ಕೊನಾ ಚುನಾವಣೆ ಎಲ್ಲರೂ ಅವರು ಇದು ಇಂಥ ಎಪ್ಪತ್ತ ಐದರ ವಯಸ್ಸಿನಲ್ಲೂ ಇಡೀ ರಾಜ್ಯ ಸುತ್ತಿದ್ದಾರೆ ಯಾರಾದರೂ ಈ ರಾಜ್ಯದಲ್ಲಿ ಹೋಗಿ ನಿಂತರೆ ಓಟ್ ಬರ್ತಾವ ಒಂದು ಇಪ್ಪತ್ತೈದು ಸಾವಿರ ಇಲ್ಲಿ ಹೋಗಿ ನಿಂತು ಓಟ್ ಬರ್ತಾವ ಅದು ಸಿದ್ದರಾಮಯ್ಯ ಭರವಸೆ ಇದೆ ನಮಗೆ ಮೇಡಮ್ ಭರವಸೆ ಇದೆ ಹೈಕಮಾಂಡ್ ಮೇಲೆ ಭರವಸೆ ಇದೆ ಖರ್ಗೆ ಸಾಹೇಬ್ರ ಮೇಲೆ ಭರವಸೆ ಇದೆ ಹಾಗಾಗಿ ರಾಜ್ಯದ ಜನರ ಆಶಯನೂ ಇದೇ ಆಗಿದೆ ನಾನೊಬ್ಬನೇ ಅಂತ ಭರವಸೆ ಅಂತಲ್ಲ ರಾಜ್ಯದ ಆರು ಕೋಟಿ ಕನ್ನಡಿಗರಿಗೂ ಅವರೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಅವರು ಮುಂದೆ ವಯಸ್ಸಿದೆ ಅವರಿಗೆ ಇನ್ನು ಮುಂದೆ ಅವಕಾಶ ಇದೆ ಅವರಿಗೆ ಸಿಗ್ಬೋದು ಆದರೆ ಎಪ್ಪತ್ತೈದು ವರ್ಷ ಸಿದ್ದರಾಮಯ್ಯ ಸಾಬ್ರಿಗೆ ಆಗಿದೆ ಎಲ್ಲರೂ ಬಡವರದ್ದು ಏನಾದ್ರೆ ಸಿದ್ದರಾಮಯ್ಯ ಸಾಬ್ರ ಆಗಬೇಕು ಮುಖ್ಯಮಂತ್ರಿ ಅನ್ನೋದು ಎಲ್ಲರದ್ದು ಕೂಗಿದೆ ಅವರೇ ಆಗಬೇಕು ಐದು ವರ್ಷ ಅವರೇ ಚಲೋ ಆಡಳಿತ ಕೊಡ್ತಾರೆ ನಾವು ಹತ್ತು ಜನ ಬಂದಿದ್ದೀವಿ ಜೇವರಿಗಿಂತ ಮೇಡಮ್ ಹಾಂ ಮೇಡಮ್ ಹಾಂ ಎಲ್ಲ ಬೇರೆ ಬೇಕಿದೆ ಬಂದಿದೆ ಮೇಡಮ್ ಒಂದು ವೇಳೆ ಏನಾದ್ರೂ ಟ್ವಿಸ್ಟ್ ಆಗುತ್ತೆ ಡಿ ಕೆ ಶಿ ಅವರೇ ಸಿ ಎಂ ಅಂತಂದ್ರೆ ನಿಮ್ಮ ನಡೆ ನಾವು ಮುಂದಿನ ನಡೆ ಹೈಕಮಾಂಡಿಗೆ ಮುತ್ತಿಗೆ ಹಾಕ್ತೀವಿ ಮೇಡಮ್ ಅದೇ ರೀತಿ ಹೋರಾಟ ಮಾಡ್ತೀವಿ ಮೇಡಮ್ ನಾವು ಸಿದ್ರಾಮಯ್ಯ ಸಾಹೇಬ್ರಿಗೆ ಕೊಡಬೇಕಂತ ಹೋರಾಟ ಮಾಡ್ತೀವಿ ಮೇಡಂ ಮುಂದಿನ ದಿನಮಾನಗಳಲ್ಲಿ ಎಂಪಿ ಎಲೆಕ್ಷನ್ ಇದೆ ಆ ಅಲ್ಲಿ ನಮ್ ತಾಕತ್ತು ಏನಿದೆ ಅಂತ ನಾವು ತೋರಿಸ್ತೀವಿ ಮೇಡಂ ಅದೇ ರೀತಿಯಾಗಿ ನಾವು ಸಿದ್ರಾಮಯ ಸಾಹೇಬ್ರು ನೋಡಿ ಇಡೀ ರಾಜ್ಯ ಜನತೆ ವೋಟ್ ಹಾಕಿರೋದೇ ಸಿದ್ರಮಯ್ಯ ಸಾಹೇಬ್ರು ಉತ್ತಮ ಆಚಾರನೇ ಭರವಸೆ ಜನಪರವಾದ ಯೋಜನೆಗಳನ್ನು ಜಾರಿಗೊಳಿಸಿದರೆ ಸಾಮಾನ್ಯ ಅವ್ರು ನಾನು ಕೆ ಅಧ್ಯಕ್ಷ ಅಂತ ಕ್ಲೈಮ್ ಆಗಿದ್ದಾರೆ ಮೇಡಂ ಆಗಿದಾರೆ ಬಟ್ ಎಲ್ಲ ಒಬ್ಬರಿಂದ ಆಗಲ್ಲ ಎಲ್ಲರೂ ಸಾಮೂಹಿಕವಾದ ನಾಯಕತ್ವ ಹೋಗಿದಾರೆ ಬಟ್ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಪ್ಪತ್ತಾರನೇ ವಯಸ್ಸಿಗೆ ಕಾಲಿಟ್ಟಿದ್ದಾರೆ ಇದು ಮುಗಿಯೋದ್ರೊಳಗ ಎಪ್ಪತ್ತೆಂಟು ಎಂಬತ್ತಾಗುತ್ತೆ ಬಟ್ ಅವರೇ ಹೇಳಿದಾರೆ ನಾನು ಚುನಾವಣೆಯಿಂದ ನಿವೃತ್ತಿ ತಗೊಳ್ತೀನಿ ಯಾರು ನೋಡಿದಂತೆ ನಡೆದಂತೆ ಒಬ್ಬ ನಾಯಕ ಸಿದ್ದರಾಮಯ್ಯ ಸಾಹೇಬ್ ಅಂತ ಹೇಳಕ್ಕೆ ನಮ್ಮ ಇಷ್ಟ ಬಡ ಬಗ್ಗರು ದೀನ ದೀನ ಬಗ್ಗೆ ಚಿಂತೆ ಉಳ್ಳ ಅಪಾರವಾದ ಚಿಂತೆ ಹೇಳುವಂತ ನಾಯಕರ ಭ್ರಷ್ಟಾಚಾರ ಭ್ರಷ್ಟಾಚಾರ ರೈತ ಶುದ್ಧ ಹಸ್ತರಾಮ ಯಾರಾದ್ರೂ ಇದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಆದ್ರಿಂದ ಸಿದ್ದರಾಮಯ್ಯ ಸಾಹೇಬ್ರೆ ಆಗ್ಬೇಕು ಮುಂದೆ ಡಿ ಕೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ